ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನ್ ಶ್ರುತಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇದು ಸಂಡೇ ವ್ಲಾಗ್ ಆಗಿರುತ್ತೆ ಬೆಳಗ್ಗೆಯಿಂದನೇ ನಾನು ವ್ಲಾಗ್ನ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಬೇಗನೆ ಇದ್ದಿದ್ದೆ ಏನಕ್ಕಪ್ಪ ಅಂತಂದ್ರೆ ಆನಂದ್ ಮತ್ತೆ ನನ್ನ ಮೈದನ ಇವತ್ತು ಇಬ್ಬರು ಕೂಡ ಊರಿಗೆ ಹೋಗ್ತಾ ಇದ್ದಾರೆ ನಾವು ಅಪ್ಪಂಗೆ ಹುಷಾರಿಲ್ಲ ಬೇಗನೆ ಹೋಗ್ತಿದ್ರಲ್ಲ ಹಾಗಾಗಿ ನಾನೇನು ತಿಂಡಿ ಏನ್ ಮಾಡ್ತಾ ಇದ್ರ ಅಟ್ಲೀಸ್ಟ್ ಕಾಫಿ ಆದ್ರೂ ಮಾಡ್ಕೊಡೋಣ ಅಂತ ಹೇಳಿ ನಾನಿಲ್ಲಿ ಕಾಫಿಗೆ ಇಡ್ತಾ ಇದ್ದೀನಿ ಇನ್ನು ಆನಂದ್ ರಾತ್ರಿನೇ ಅಂಗಡಿಯಿಂದನೇ ಹಾಲನ್ನ ತೊಗೊಂಡು ಬಂದಿದ್ರು ಕಾಯಿಸಿರೋ ಹಾಲಿದ್ವು ಮಾಮೂಲಿ ಕಾಫಿ ಟಿಗೆ ಅಂತ ಅಂದ್ಬಿಟ್ಟು ಅಂಗಡಿಯಲ್ಲಿ ಇಟ್ಟಿರ್ತಾರಲ್ಲ ಮಿಕ್ಕಿತ್ತು ಇನ್ನು ಹೆಂಗಿದ್ರು ಅವನು ಅಂಗಡಿ ಬಾಗ್ಲಲ್ವ ಅವ್ನು ಊರಿಗೆ ಹೋಗ್ತಿದ್ದಾನಲ್ವ ಹಂಗಾಗಿ ಆ ಹಾಲನೆ ತೊಗೊಂಡು ಬಂದಿದ್ರು ಅದೇ ಹಾಲಲ್ಲಿ ಇವಾಗ ಕಾಫಿನ ಮಾಡ್ತಾ ಇದೀನಿ ಅಪ್ಪಂಗೆ ತ್ರೀ ಡೇಸಿಂದ ಫೀವರ್ ಮತ್ತೆ ಬಾಡಿ ಪೇಯ್ನ್ ಇತ್ತು ಕಂಟಿನ್ಯೂಸ್ ಆಗಿ ತ್ರೀ ಡೇಸ್ ಇಂದಾನೂ ಕೂಡ ಹಾಸ್ಪಿಟಲ್ಗೆ ಹೋಗ್ತಾನೆ ಇದ್ರು ಬಟ್ ಆದರೂ ಸಂಜೆ ಮೇಲೆ ಫೀವರ್ ಜಾಸ್ತಿಯಾಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು ಹಂಗಾಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದಾರೆ ಇನ್ನು ನನ್ನ ಮೈದ್ನ ಅಲ್ಲೇ ಉಳ್ಕೊತಾರೆ ಆನಂದ್ ಒಬ್ಬರೇ ಬೆಂಗಳೂರಿಗೆ ಬರೋದು ಸಂಜೆ ಅಷ್ಟೊಳ ಬರ್ತಾರೆ ಆನಂದ್ ಇನ್ನು ನನ್ನ ಮೈದ್ನ ಅಲ್ಲೇ ಉಳ್ಕೊಂತಾರೆ ನಾವು ಒಬ್ಬ ಡಿಸ್ಚಾರ್ಜ್ ಆಗೋವರೆಗೂ ಕೂಡ ಹಾಸ್ಪಿಟಲ್ ಅಲ್ಲಿ ಯಾರಾದ್ರೂ ಒಬ್ರು ಇರಬೇಕಲ್ವಾ ಅವ್ರ ಜೊತೆಗೆ ಹಂಗಾಗಿ ಮನೇಲೂ ಕೂಡ ಅಷ್ಟೇನೆ ಹಸು ಹಾಲು ಕರಿಯುತ್ತೆ ಜೊತೆಗೆ ಮೇಕೆಗಳೆಲ್ಲ ಇದೆಯಲ್ಲ ಅದನ್ನೆಲ್ಲ ನೋಡ್ಕೋಬೇಕು ಇವಾಗ ಸದ್ಯಕ್ಕೆ ನಮ್ಮ ಅಕ್ಕನ ಮಕ್ಳು ಒಬ್ಬ ಮನೇಲಿ ಇದ್ದಾನೆ ಇನ್ನೊಬ್ಬ ನಮ್ಮ ಅಮ್ಮನ ಜೊತೆ ಅಲ್ಲಿ ಇದ್ದಾನೆ ಇವ್ನು ಮಂಜು ಹೋದ್ರೆ ಅಟ್ಲೀಸ್ಟ್ ಹಾಸ್ಪಿಟಲಲ್ಲಿ ಅಪ್ಪನ ನೋಡ್ಕೊ ಹಾಕೋಬೋದು ನಮ್ಮಮ್ಮ ಮನೆಯಲ್ಲಿ ಇದ್ಕೊಂಡು ಹಾಲು ಕರೆದು ಹಾಕ್ಬೋದು ಅಂತ ಹೇಳಿ ಅವರು ಅಲ್ಲೇ ಉಳ್ಕೊಂಡಿದ್ದಾರೆ ಇನ್ನು ನಮ್ಮಪ್ಪ ಕಾಲ್ ಮಾಡಿ ಕೇಳ್ತಾ ಇದ್ರಂತೆ ಇನ್ನೂ ಬಂದಿಲ್ವ ಇವಾಗ ಹೊರ್ಡ್ತಾಯಿದ್ರಂತ ಇಷ್ಟೋ ತನಕ ಬೇಕಾ ಹೊರಡೋದಕ್ಕೆ ಅಂತ ಹೇಳಿ ಇನ್ನೂ ಅಷ್ಟೊತ್ತಿಗೆ ಯಕ್ಷಿತ್ ಕೂಡ ಎದ್ದ ಎದ್ದಿದ ತಕ್ಷಣನೇ ಯಾರ ಹತ್ರನೂ ಕೂಡ ಇಲ್ಲ ಅವನು ಸ್ವಲ್ಪ ಹೊತ್ತಾದರೂ ಕೂಡ ವೇಟ್ ಮಾಡಬೇಕು ಇವತ್ತು ಆನಂದ್ ಎತ್ಕೊಂಡು ಬಂದಿದ ತಕ್ಷಣನೇ ನಮ್ಮ ಮಂಜು ಹತ್ರ ಹೊರಟೋದ ಕರೆದಿದ ಕರ್ದಿದ ತಕ್ಷಣನೆ ಹೋದ ಅದಾಗಿದ್ಮೇಲೆ ಒಂದ್ ಸ್ವಲ್ಪ ತಿದ್ದ ಆಮೇಲೆ ಗೊತ್ತಾಯ್ತು ಅನ್ಸುತ್ತೆ ಆಮೇಲೆ ಮತ್ತೆ ಆನಂದ್ ಹತ್ರನೇ ಬಂದ ಹಾಗೆ ಮಾತಾಡ್ತಾ ಕುಂತಿದ್ರು ಇಬ್ರು ಕೂಡ ಯಕ್ಷಿತ್ ನ ಆಟಾಡ್ಸ್ಕೊಂಡು ನಾನ್ ಕಾಫಿ ಮಾಡೋರ್ಗುನು ನಾ ಅಪ್ಪಂಗೆ ಜ್ವರ ಜಾಸ್ತಿ ಆಗಿ ನಿನ್ನೆನೆ ಗೆ ಅಡ್ಮಿಟ್ ಮಾಡಿದಾರೆ ಸಂಜೆ ಮೇಲೆ ಅಡ್ಮಿಟ್ ಮಾಡಿರೋದಲ್ವಾ ಹಂಗಾಗಿ ಇವ್ರು ಇವಾಗ ಬೆಳಿಗ್ಗೆನಲ್ಲಿ ಹೋಗ್ತಾ ಇರೋದು ಅಮ್ಮ ಕಾಲ್ ಮಾಡಿದ್ರು ಇನ್ನು ಎಲ್ಲಿದ್ದೀರಾ ಅಂತ ಹೇಳಿ ಹೊರಡ್ತಾ ಇದೀವಿ ಅಂತ ಅಂದಿದಕ್ಕೆ ನಾವ್ ಅಪ್ಪ ಇನ್ನು ಅಲ್ಲೇ ಇದರ ಅಂತ ಬೇಗ ಹೊರಡ್ಬೇಕು ತಾನೆ ಅಂತ ಹೇಳ್ತಾ ಇದ್ರಂತೆ ಆನಂದಿಗೆ ಹೇಳ್ದೆ ಯಾಕೋ ಮನ್ಸ್ ತಡಿಲಿಲ್ಲ ಹೋಗೋಣ ನಾನು ಬರ್ತೀನಿ ಅಂತ ಯಕ್ಷಿತಿಗೆ ಸ್ವಲ್ಪ ಇನ್ನು ಕೋಲ್ಡ್ ಕಡಿಮೆ ಆಗಿಲ್ವ ಗಾಡಿನಲ್ಲಿ ಅವ್ನು ಮುಂದೆನೇ ಕೂತ್ಕೋಬೇಕು ಹಿಂದೆ ಕೂತ್ಕೊಳ್ಳೋದೇ ಇಲ್ಲ ಹಂಗಾಗಿ ನೋಡೋಣ ಮುಂದಿನ ವಾರದಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತನ್ಬಿಟ್ಟು ಇವರೇ ಹೋಗ್ತಾ ಇದಾರೆ ನಾನೇನು ಹೋಗ್ತಾ ಇಲ್ಲ ಇವಾಗ ಸದ್ಯಕ್ಕೆ ನಾಳೆ ಒಂದಿನ ರಜೆ ಆಯ್ತು ಬಾ ಬಾ ಇವಾಗ ಬಾ ಬೇರೆ ಟೈಮಲ್ಲಿ ನಾರ್ಮಲ್ ಆಗಿ ಒಂದ್ ರೌಂಡ್ ಹಾಕ್ಸ್ಬಿಟ್ಟು ಬಿಟ್ಟು ಹೋದ್ರೆ ಇರ್ತಿದ್ದ ಇವತ್ತು ಯಾಕೋ ಗೊತ್ತಿಲ್ಲ ಇಬ್ರು ಹೋಗ್ತಾ ಇರೋದಿಕ್ಕೋ ಏನೋ ಅವಳುನೆ ನಿಲ್ಲಿಸ್ತಾ ಇಲ್ಲೋ ಅಷ್ಟು ಅಳಿತಿದ್ದಾನೆ ಆಮೇಲೆ ಸುಮ್ಮನೆ ಮಾಡಿ ಹಂಗು ಇದ್ದ ಎತ್ಕೊಂಡೇನೆ ನಾನು ಬಾಗ್ಲಿಗೆ ನೀರು ಹಾಕ್ಬಿಡೋಣ ಅಂತ ಹೇಳಿ ಹಾಕ್ತಾ ಇದ್ದೀನಿ ನಮ್ಮ ಮನೆ ಓನರ್ ಕೂಡ ಇರಲಿಲ್ಲ ಊರಿಗೆ ಹೋಗಿದ್ರು ಸರಿ ಒಟ್ಟಿಗೆ ನೀರು ಹಾಕ್ಬಿಟ್ಟು ಆಮೇಲೆ ಒಳಗಡೆ ಹೋಗೋಣ ಅಂತ ಹೇಳಿ ಹಾಕ್ತಾ ಇದ್ ಇನ್ನು ಆನಂದ್ ಅವಾಗ್ಲೇ ನಮ್ಮದು ಎಲೆಕ್ಟ್ರಿಕ್ ಗಾಡಿ ಇದೆಯಲ್ಲ ಅದನ್ನ ಓಡಿಸೋದು ಹೇಳ್ತಾ ಇದ್ರು ಯಾವ ತರ ಏನು ಅಂತ ಹೇಳಿ ಯಕ್ಷಿತ್ ಇರ್ತಾನಲ್ಲ ಹೆಂಗ್ ಓಡಿಸೋದು ಅಂತಂದ್ರೆ ಮಲಗಿರ್ತಾನಲ್ಲ ಅವಾಗ ಎತ್ ಓಡಿಸು ಅಂತ ಹೇಳ್ತಾ ಇದ್ರು ಅವಾಗೆಲ್ಲ ಹೆಂಗೆ ಅಂತಂದ್ರೆ ನಾನು ಊರಲ್ಲಿ ಇರ್ಬೇಕಾದ್ರೆ ನಮ್ಗೆ ಯಾರು ಹೇಳ್ಕೊಡೋರ್ಲಿಲ್ಲ ಗಾಡಿ ಕಲ್ಸೋರ್ ಇರ್ಲಿಲ್ಲ ಅದ್ವೇ ಆದ್ಮೇಲೆ ನಮ್ಮ ಮನೆಯಲ್ಲಿ ಯಾವ್ದು ಕೂಡ ಈ ತರದ ಸ್ಕೂಟಿ ಇರ್ಲಿಲ್ಲ ಇವಾಗೇನೆ ಆನಂದ್ ತಗೊಂಡಿರೋದು ಇವಾಗ ಕಲ್ಯಾಣ ಅಂತಂದ್ರೆ ಇದ್ದಾನೆ ಸೊ ಹಂಗಾಗಿ ಹೇಳ್ತಾ ಇದ್ರು ಅವ್ವ ಇದ್ದಾಗ್ಲಾದ್ರು ಕಲ್ತ್ಕೋಬೇಕಿತ್ತಲ್ವಾ ಒಂದಷ್ಟು ದಿನ ಇತ್ತಲ್ಲ ಮನೆಯಲ್ಲಿ ಆ ಟೈಮಲ್ಲಿ ಆದ್ರೂನು ಅಂತ ಹೇಳ್ತಾ ಇತ್ತು ಇನ್ನು ಬಾಗ್ಲಿಗೆ ನೀರು ಹಾಕ್ಬಿಟ್ಟು ಬಂದು ಸುಮ್ಮನೆ ಕುಂತಿದೆ ಏನು ತಿಂಡಿ ಮಾಡೋದು ಏನು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ನನಗಂತೂ ಈ ತರ ಯಾರಾದರೂ ಮನೆಯಲ್ಲಿ ಇಲ್ಲ ಅಂತಂದರೆ ಒಂಥರ ನಮಗೇನೋ ಖುಷಿ ಏನು ತಿಂಡಿ ಏನೂ ಮಾಡೋದಿಲ್ಲ ಅಂತ ಬಟ್ ಯಕ್ಷಿತ್ತಿಗೆ ಇದಾನೆಲ್ಲ ಅವನಿಗೆ ಇಲ್ಲ ನಮಗೆ ಏನಾದರೂ ಕೂಡ ಮಾಡ್ಕೋಬೇಕಲ್ವಾ ಹಾಗಾಗಿ ನಾನು ಹಾಗೆ ಅವ್ನು ಸ್ವಲ್ ಒಂದು ಸ್ವಲ್ಪ ತವ್ನ ಜೊತೆ ಆಟ ಆಡಿಕೊಂಡು ಇವಾಗ ನಾನು ಮನೆಯಲ್ಲಿ ಪಪಾಯ ಇತ್ತು ಅದನ್ನು ಕಟ್ ಮಾಡಿಕೊಂಡು ತಿನ್ನೋಣ ಅಂತ ಹೇಳಿ ಕಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆಯಲ್ಲಿ ಆಳೊಟ್ಟೆನಲ್ಲೇ ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಫಸ್ಟು ಪಪಾಯನ ತಿಂದುಬಿಟ್ಟು ಆಮೇಲೆ ಬೇರೆ ಕೆಲಸ ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡೋಣ ಅಂತ ಹೇಳಿ ನಾನಿಲ್ಲಿ ಪಪಾಯನ ಕಟ್ ಮಾಡಿಕೊಂಡು ತಿಂತಾ ಇದ್ದೀನಿ ಇಲ್ಲಿ ವಾಯ್ಸ್ ಓವರ್ನ ಕೊಡ್ತಾಯಿದ್ರೆ ಯಕ್ಷಿತ್ ಮತ್ತು ಆನಂದ್ ಇಬ್ರು ಆಟ ಆಡ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಸೌಂಡ್ ಕೇಳಿಸ್ತಾ ಇದೆ ಏನು ಅಂದ್ಕೋಬೇಡಿ ಆನಂದ್ ಮತ್ತು ನನ್ನ ಮೈದಾನ ಇಬ್ಬರು ಊರಿಗೆ ಹೋದರು ಆನಂದ್ ಸಂಜೆ ಅಷ್ಟರಲ್ಲಿ ಬರ್ತಾರೆ ನನ್ನ ಮೈದಾನ ಅದೇನೋ ಅಪ್ಪ ಡಿಸ್ಚಾರ್ಜ್ ಆಗೋವರೆಗೂ ಅಲ್ಲೇ ಇರ್ತಾರೆ ಹಸು ಇದೆಯಲ್ಲ ಇವಾಗ ಕರು ಹಾಕಿದೆಯಲ್ಲ ಹಾಲೆಲ್ಲ ಕರಿಬೇಕು ಜೊತೆಗೆ ಏನಪ್ಪ ಆಡು ಮರಿಗಳೆಲ್ಲ ಇದೆಯಲ್ಲ ಮೇಕೆಗಳೆಲ್ಲ ಇದೆಯಲ್ಲ ಅದನ್ನೆಲ್ಲ ನೋಡ್ಕೋಬೇಕಲ್ವ ಯಾರಾದರೂ ಇರಬೇಕಲ್ವ ಹಾಗಾಗಿ ಅವನಲ್ಲೇ ಇರ್ತಾನೆ ಏನೋ ಅವರು ಹೋದ್ಮೇಲೆ ನಾನು ತಿಂಡಿಗೆ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಆನಂದೇನಾದರೂ ಇದ್ದಿದ್ರೆ ಎಪ್ಸಿ ಎಪ್ಸಿ ತಿಂಡಿ ಮಾಡು ಬೇಗ ತಿಂಡಿ ಮಾಡು ಬೇಗ ಅಂದಿರೋರು ಹೋದ್ರಲ್ವ ಅದಕ್ಕೆ ಏನು ಮಾಡೋದಪ್ಪ ಅಂತ ಅಂದ್ಕೊತಾ ಇದ್ದೀನಿ ತಿಂಡಿನ ನೋಡ್ತೀನಿ ಪಾಸ್ತಾ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿರುತ್ತಲ್ಲ ಪಾಸ್ತಾ ಆದರೆ ಎರಡು ಥರ ತೊಗೊಂಡು ಬಂದಿದ್ದೆ ನಾನು ಪಾಸ್ತಾನ ಒಂಥರ ಟ್ರೈ ಮಾಡಿದ್ದೀನಿ ಇನ್ನೊಂಥರ ಪಾಸ್ತಾ ಅದೇ ರೋಲ್ ರೋಲ್ ಬರುತ್ತಲ್ಲ ಆ ಥರದ್ದು ಪಾಸ್ತಾ ಟ್ರೈ ಮಾಡಿರಲಿಲ್ಲ ಸರಿ ಅದನ್ನೇ ವೈಟ್ ಸಾಸ್ ಪಾಸ್ತಾ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇವಾಗ ಯಕ್ಷಿತ್ ಕೂತ್ಕೊಂಡಲ್ಲಿ ಫೋನ್ ನೋಡ್ತಾ ನೋಡ್ತಾಯಿದ್ದೇನೆ ಟೈಮ್ ನೋಡಿ ಆಲ್ರೆಡಿ ಒಂಬತ್ತು ಕಾಲಾಗಿದೆ ಬೇಗ ಬೇಗ ಮಾಡ್ತೀನಿ ಅವನು ಜಾಸ್ತಿ ತಿನ್ನಲ್ಲ ಸ್ವಲ್ಪ ತಿಂತಾನೆ ಜಾಸ್ತಿ ಖಾರನೂ ಹಾಕೋದಿಲ್ಲ ನಾನು ಅವ್ನು ತಿಂತಾನೆ ಅಂತ ಅಂದ್ಬಿಟ್ಟು ನೋಡೋಣ ಹೆಂಗಾಗುತ್ತೆ ಏನು ಅಂತ ಹೇಳಿ ಕೈ ನೋಡಿ ಹಿಂಗಿದೆ ಇವಾಗ ಅಪ್ಪ ಸಿಕ್ಕಾ ಒಡೆ ಎಷ್ಟು ಅಂತಂದರೆ ಹೇಳೋಕ್ಕಾಗಲ್ಲ ಅಷ್ಟು ಉರಿ ಅಂದರೆ ಉರಿ ಒಂದು ಎರಡು ದಿನ ಮೊನ್ನೆ ತೊಗೊಂಡು ಬಂದು ಬರ್ನಲ್ಲಿ ಹಚ್ಚಿದ್ದೀನಿ ಅವಾಗಿಂದ ಸ್ವಲ್ಪ ಪರವಾಗಿಲ್ಲ ಅಂದರೂ ಬೇಗ ಕ್ಯೂರ್ ಹಾಕ್ತಾನೆ ಇರಲಿಲ್ಲ ಅಂದರೆ ಪದೇ ಪದೇ ನೀರು ಹಾಕ್ತಾನೆ ನೀರಾಡ್ತಾನೆ ಇರತ್ತಲ್ವ ಪಾತ್ರೆ ತುಳಿಬೇಕಾದ್ರೆ ಅದು ಇದು ಕೆಲಸ ಮಾಡಬೇಕಂದ್ರೆ ಅದರಿಂದ ಸ್ವಲ್ಪ ಕ್ಯೂರ್ ಆಗೋದಿಕ್ಕೆ ಲೇಟ್ ಇದೆ ಇವಾಗ ಪರವಾಗಿಲ್ಲ ಸ್ವಲ್ಪ ಕೆಲವೊಂದು ಟೈಮ್ ಮಾತ್ರ ತುಂಬ ಹುರಿಯುತ್ತೆ ಜಾಸ್ತಿ ನೀರು ಹಾಕ್ತೀನಲ್ಲ ಪಾತ್ರೆ ತೊಳಿಬೇಕಾದ್ರೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಅಂಥ ಟೈಮಲ್ಲಿ ಇಲ್ಲ ಅಂತಂದರೆ ಏನು ತೊಂದರೆ ಇಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ ಇನ್ನು ಆ್ಯಕ್ಚುಲಿ ಆ ನನ್ನ ನಿನ್ನೆ ನಿನ್ನೆನೆ ಚಿಕನ್ ತಂದು ಕೊಟ್ಬಿಡ್ತೀನಿ ನೈಟೇ ಬೆಳಗ್ಗೆಲ್ಲ ಮಾಡ್ಕೊಂಡು ನಾನು ರಾತ್ರಿಲಿ ಬಂದು ತಿಂತೀನಿ ಅಂತ ಹೇಳಿದರು ಆಮೇಲೆ ಅಪ್ಪನಿಗೆ ಹಿಂಗೆ ಆಯ್ತಲ್ಲ ಸರಿ ಬೇಡ ಅಂತಂದ್ಬಿಟ್ಟು ನಾನು ಕೂಡ ಸುಮ್ಮನೆ ಆದೆ ನೋಡೋಣ ಸಂಜೆ ಏನಾದರೂ ಬರ್ತಾ ಏನಾದರೂ ತೊಗೊಂಡು ಬರ್ತಾರ ಏನು ಅಂತ ಹೇಳಿ ನಾನು ವಾರ ಹೋಗಿದ್ವಲ್ಲ ಆವಾಗ ಹಸು ಕರವಾಗಿತ್ತಲ್ಲ ನಂಗೆ ತುಂಬ ಆಸೆ ಇತ್ತು ಗಿಣ್ಣನ್ನ ಮಾಡಬೇಕು ಗಿಣ್ಣನ ತಿನ್ನಬೇಕು ಅಂತಂದ್ಬಿಟ್ಟು ಅದಂತಂದ್ರೆ ಒಂದು ಎರಡು ಮೂರು ದಿನ ಹಾಕೋಗಿತ್ತಲ್ಲ ಮಾಡಿ ಅದಂತ ಅಷ್ಟೊಂದು ಇಷ್ಟ ಆಗೋಲ್ಲ ನನಗೆ ಈ ಥರ ಫ್ರೆಶ್ ಆಗಿ ಮನೆಯಲ್ಲೇ ಮಾಡೋಣ ಅಂತ ಅಂದ್ಕೊಂಡ್ರೆ ನಾವು ಊರಿಗೆ ಹೊರಡೋ ದಿನ ನಾವು ಅಮ್ಮ ಏನು ಮಾಡಿಬಿಟ್ಟಿದ್ದಾರೆ ಬೇರೆ ಯಾರಿಗೂ ಕೊಟ್ಬಿಟ್ಟಿದ್ದಾರೆ ಕರೆದ್ಬಿಟ್ಟು ಮರ್ತೋದೆ ಅಂದ್ಬಿಟ್ಟು ಸರಿ ಇನ್ನೇನು ಮಾಡೋದು ಅಂತ ಹೇಳಿ ನಾನು ಸುಮ್ಮನೆ ಅದೇ ಇವತ್ತು ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದರು ಅವ್ರು ನೋಡಿದ್ರೆ ಹಾಸ್ಪಿಟಲ್ ಇಲ್ಲಿದ್ದಾರೆ ನಮ್ಮ ಅಪ್ಪನ ಜೊತೆ ನಮ್ಮ ಅಕ್ಕನ ಮಗ ನಾವು ಲಾಸ್ಟ್ ಊರಿಗೆ ಹೋಗಿದ್ವಲ್ಲ ನಮ್ಮ ಅಕ್ಕನ ಮಗ ಇದ್ದಾನಂತೆ ಊರಲ್ಲಿ ಇವಾಗ ಆಲ್ರೆಡಿ ಡೈರಿಗೆ ಆಗ್ತಾಯಿರ್ತಾರೆ ಹಳೆ ಏನಾದರೂ ಇಟ್ಟಿದ್ರೆ ಫ್ರಿಡ್ಜಲ್ಲಿ ನೋಡಬೇಕು ತೊಗೊಂಡು ಬರ್ತಾರೆ ಏನು ಅಂತ ಹೇಳಿದ್ದೀನಿ ಹಂಗಂತ ತೊಗೊಂಡು ಬನ್ನಿ ಅಂತ ಹೇಳಿತು ನಾವು ಅಮ್ಮನೂ ಕೂಡ ಇಟ್ಬಿಟ್ಟು ಫ್ರಿಡ್ಜಲ್ಲಿ ಇಟ್ಟು ಕುಟ್ಕಳಿಸ್ತೀನಿ ಮಾಡ್ಕೊ ಅಂತ ಹೇಳಿದ್ರು ಚೆನ್ನಾಗಿರುತ್ತೆ ಅದರಲ್ಲಿ ಆನಂದ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಥರದ್ದು ಹಳ್ಳಿಗಳ ಕಡೆ ಮಾಡ್ತಾರಲ್ಲ ಆ ಥರದ್ದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಒಬ್ಬಟ್ಟಾಗಿರ್ಬೋದು ಈ ಥರ ಅದರಲ್ಲೂ ಸ್ವೀಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವರಿಗೆ ನಾನ್ವೆಜ್ಜಿಗಿಂತ ಅದಕ್ಕೆ ಮಾಡಿಕೊಡ್ತೀನಿ ತೊಗೊಂಡು ಬನ್ನಿ ಅಂತ ಹೇಳಿದ್ದೀನಿ ನೋಡಬೇಕು ನಾನು ಅದರಲ್ಲಿ ಅನ್ನನೂ ಕೂಡ ಮಾಡ್ತಾರೆ ಮತ್ತು ಪಾಯಸನೂ ಕೂಡ ಮಾಡ್ತಾರೆ ನಾನು ಒಂದೊಂದು ದಿನ ಎರಡನ್ನೂ ಕೂಡ ಮಾಡ್ಕೊಡೋಣ ಸ್ವಲ್ಪ ಸ್ವಲ್ಪ ಅಂತ ಅಂದ್ಕೊಂಡೆ ಗೊತ್ತಿಲ್ಲ ಅದೇನು ಮಾಡ್ತಾರೋ ತರ್ತಾರೋ ಇಲ್ವೋ ನೋಡಬೇಕು ಇನ್ನು ಅವ್ರು ಬರೋದು ಸಂಜೆನೇ ಇನ್ನು ಅಷ್ಟರಲ್ಲಿ ನಾನು ಏನಾದರೂ ತಿಂಡಿ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಏನಾದರೂ ಮಾಡ್ತೀನಿ ಇಲ್ಲ ಬರಬೇಕಾದ್ರೆ ತೊಗೊಂಡು ಬರ್ತೀನಿ ಅಂತಂದರೆ ನಾನು ಇಲ್ಲ ಬೇಡ ಅಂತಂದರೆ ಮೊಟ್ಟೆ ಇದೆ ಮನೆಯಲ್ಲಿ ಎಗ್ ಬಿರಿಯಾನಿ ಏನಾದರೂ ಮಾಡಿಬಿಡ್ತೀನಿ ನೋಡಬೇಕು ಏನು ಹೇಳ್ತಾರೆ ಏನು ಅಂತ ಕೇಳ್ತೀನಿ ಆಮೇಲೆ ಮನೆಗೆ ಹೋದ್ಮೇಲೆ ಚೆನ್ನಾಗಿರ್ತಿತ್ತು ಮಾತ್ರ ಗಿಣ್ಣನ ಇವ್ರು ನಮ್ಮ ಮನೆಯವರು ನಮ್ಮ ಮನೆ ಪತ್ತವ್ರು ಕೂಡ ನೆನ್ನೆ ಇದ್ದರು ತೊಗೊಂಡು ಬಂದರೆ ನನಗೂ ಕೊಡು ಅಂತ ಹೇಳಿ ಅಷ್ಟು ಚೆನ್ನಾಗಿರುತ್ತೆ ಅದು ಗಿಣ್ಣನ ಅದನ್ನೆಲ್ಲ ಮಾಡ್ಕೊಂಡು ತಿಂದರೆ ನನಗೂ ಬೇಜಾರಾಗೋಯ್ತು ಆಸೆ ಇತ್ತು ನನಗೂ ಸರಿ ನಾವು ಅಮ್ಮ ಮಾಡಿಕೊಟ್ಟಿದಾರ ಸ್ವೀಟ್ ಅಂದರೆ ಸ್ವೀಟು ಒಂದು ಚೂರು ಕೂಡ ಬಾಯಲ್ಲಿ ಇಡೋಕ್ಕೆ ಆಗ್ತಿರ್ಲಿಲ್ಲ ಹೋದ ವರ್ಷ ಅದು ಯಾವ ಟೈಮಲ್ಲಿ ಅಂತಂದರೆ ಯಕ್ಷತ್ತು ಹುಟ್ಟಿದ ಯಕ್ಷತ್ ಹುಟ್ಟಿದ ಇಲ್ಲ ಅದಾದಮೇಲೂ ಒಂದು ಸರಿ ಯಕ್ಷಿತ್ತು ಯಕ್ಷಿತ್ ಹೊತ್ತಿಗೆ ಇಕ್ಷಿತ್ ಹುಟ್ಟಿದಾಗ ಒಂದು ಸರಿ ಅದಾದಮೇಲೆ ಮತ್ತೆ ಇನ್ನೊಂದು ಸರಿ ಕರು ಹಾಕಿತ್ತು ಆ ಟೈಮಲ್ಲಿ ಕುಟ್ಕಳಿಸಿದ್ರು ಅಯ್ಯಪ್ಪ ಸಿಕ್ಕಾಪಟ್ಟೆ ಸ್ವೀಟ್ ಬಾಯಿಗೆ ಗಿಡಕ್ಕೂ ಹಾಕ್ತಾ ಇರಲಿಲ್ಲ ಅಷ್ಟೊಂದು ಸ್ವೀಟು ಅದಕ್ಕೆ ನಾನೇ ಮಾಡ್ಕೊತೀನಿ ಹಾಲು ಕೊಡಿ ಅಂತ ಹೇಳಿದ್ದೆ ನಾವು ಅಮ್ಮ ಮರ್ತ್ಕೊಂಡು ಕೊಟ್ಬಿಟ್ಟಿದ್ದಾರೆ ಸರಿ ಇನ್ನೇನು ಮಾಡೋದಂತನ್ಬಿಟ್ಟು ಸುಮ್ಮನೆ ಆದೆ ಆಮೇಲೆ ನಾವು ಅಪ್ಪ ಬರ್ತೀನಿ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ರಲ್ವಾ ಅದಕ್ಕೆ ಆನಂದಿಗೆ ಹೇಳಿದರು ಅಪ್ಪಂಗೆ ಹುಷಾರಿಲ್ಲ ಅಂದರು ಆನಂದ್ ಇವತ್ತು ಹೋಗ್ತಾಯಿದ್ರು ಊರಿಗೆ ಈ ವಾರ ಬರಕ್ಕೆ ಹೇಳಿದರು ರಾಗಿ ಮೂಟೆ ಎಲ್ಲ ತೊಗೊಂಡು ಮತ್ತು ತೆಂಗಿನಕಾಯಿ ಮತ್ತು ಏನೇನೋ ಎಲ್ಲ ಇಟ್ಟಿದ್ರಂತೆ ಅದಕ್ಕೆ ತೊಗೊಂಡು ಹೋಗುವಂತೆ ಬಾ ಅಂತ ಹೇಳಿದರು ಅದಕ್ಕೆ ಹೋಗಿದ್ದಾರೆ ಅವ್ರೂ ಅಪ್ಪಂಗೆ ಹುಷಾರಿಲ್ಲಾದರೂ ಹೋಗ್ತಾಯಿದ್ರು ಹುಷಾರಿಲ್ದೇ ಇದ್ದರು ಚೆನ್ನಾಗಿದ್ದಿದ್ರು ಕೂಡ ಹೋಗ್ತಾಯಿದ್ರು ಇವತ್ತು ಅದಕ್ಕೆ ನೋಡ್ತೀನಿ ಬೇಗ ಬೇಗ ತಿಂಡಿ ಮಾಡಿಬಿಡ್ತೀನಿ ಅವನು ಕುಂತಿದ್ದಾನೆ ಕರೆಂಟ್ ಬೇರೆ ಇಲ್ಲ ಬಟ್ಟೆ ಮೆಷಿನ್ಗೆ ಹಾಕಬೇಕು ಆಚೆ ಹಗ್ಗ ಕಿತ್ತೋಗ್ಬಿಟ್ಟಿತ್ತ ಹಗ್ಗ ಕಿತ್ತೋಗಿತ್ತು ಬಟ್ಟೆ ಒಣಗಾಕೋಕ್ಕೆ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ನಾನು ಬಟ್ಟೆನೇ ಒಣಗಾಕಿಲ್ಲ ಬಟ್ಟೆನೇ ಮೆಷಿನ್ಗೆ ಹಾಕಿಲ್ಲ ಇವಾಗ ಆನಂದ್ ಬೆಳಗ್ಗೆ ಕಟ್ಟೋಗಿದ್ದಾರೆ ಅದಕ್ಕೆ ಕರೆಂಟ್ ಬಂದಮೇಲೆ ಬಟ್ಟೆ ಬಂದಿದೆ ಕರೆಂಟ್ ಬಟ್ಟೆಲ್ಲೂ ಮೆಷಿನ್ಗೆ ಹಾಕ್ಬಿಟ್ಟು ಆಮೇಲೆ ತಿಂಡಿ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಮನಿ ಇವತ್ತಿನ ನಾನು ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ನನಗೆ ಇನ್ನೊಂದು ಏನಪ್ಪ ಅಂತಂದರೆ ಊರಿಂದ ಬಂದಮೇಲೆ ನಾನು ವ್ಲಾಗ್ನೇ ಮಾಡಿಲ್ಲ ಮಿನಿ ವ್ಲಾಗ್ ಮಾಡ್ಕೊತಾ ಇದ್ದೆ ಅಷ್ಟೇ ಲಾಂಗ್ ವೀಡಿಯೋಸ್ ಯಾವುದೂ ಮಾಡಿಲ್ಲ ಅಲ್ಲಿಂದ ಬಂದಮೇಲೆ ನಂಗೆ ಹುಷಾರಿರಲಿಲ್ಲ ಯಕ್ಷತಿ ಹುಷಾರಿರ್ಲಿಲ್ಲವಲ್ಲ ಹಾಗಾಗಿ ಊರಿಂದ ವ್ಲಾಗ್ ಇತ್ತಲ್ಲ ಅದನ್ನೇ ಅಪ್ಲೋಡ್ ಮಾಡ್ತಿದ್ದೆ ಇನ್ನೂ ಕ್ಯೂ ಎಂಡೆ ವ್ಲಾಗ್ನ ಮಾಡ್ತೀನಿ ಆದಷ್ಟು ಬೇಗ ಮಾಡ್ತೀನಿ ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ಅದೇ ಬರುತ್ತೆ ಬನ್ನಿ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಕರೆಂಟ್ ಬಂದಿದೆ ಫಸ್ಟ್ ಬಟ್ಟೆಗಳನ್ನೆಲ್ಲ ಮಿಷಿನ್ಗೆ ಹಾಕ್ಬಿಡ್ತೀನಿ ಒಂದು ಎರಡು ಲೋಡಾದರೂ ಆಗುತ್ತೆ ಅನಿಸುತ್ತೆ ಒಣಗಾಕದೇ ಕಷ್ಟ ಜಾಗ ಒಂದು ಲೋಡಿಗಾದರೆ ಜಾಗ ಸಾಕಾಗುತ್ತೆ ಇನ್ನೊಂದು ಲೋಡಿಗಾದರೆ ಸಾಕಾಗಲ್ಲ ಹಾಗಾಗಿ ಇವಾಗ ಬೇಗ ಬೇಗ ಆ ಬಟ್ಟೆಗಳನ್ನ ಎತ್ತಿ ಒಣಗಾಕ್ಬಿಟ್ರೆ ನೆಕ್ಸ್ಟು ಸಂಜೆ ಮೇಲೆ ಬೇಕು ಅಂದರೆ ಇನ್ನೊಂದು ಲೋಡನ್ನ ಹಾಕ್ಕೊಂತೀನಿ ಇವಾಗ ಸ್ವಲ್ಪ ಪಪ್ಪಾಯ ಎಲ್ಲ ತಿನ್ಬಿಟ್ಟು ಅವನು ತಿಂತ ಕುಂತಿದ್ದಾನೆ ಇಲ್ಲಿ ತಿಂತ ಇದ್ದಾನೆ ಇವಾಗ ಸ್ವಲ್ಪ ಅವ್ನು ನಾರ್ಮಲಾಗಿದ್ದಾನೆ ಏನು ತೊಂದರೆ ಇಲ್ಲ ಇವಾಗ ಯಾಕೋ ಗೊತ್ತಿಲ್ಲ ನೆಗಡಿನೇ ಕಡಿಮೆ ಆಗ್ತಾಯಿಲ್ಲ ಇನ್ನೇನು ಫಸ್ಟು ಫೀವರ್ ಬಂತಲ್ಲ ಆವಾಗಿಂದೂ ನೆಗಡಿ ಕಡಿಮೆನೇ ಆಗ್ತಾಯಿಲ್ಲ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೆಗಡಿ ಇನ್ನೂ ಇದೆ ಸರಿ ಕಡಿಮೆ ಆಗುತ್ತೆ ಅಂತೇಳಿ ನಾನು ಸುಮ್ಮನೆ ಆಗಿದ್ದೀನಿ ಬನ್ನಿ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಜಾಸ್ತಿ ಬಟ್ಟೆ ಇತ್ತು ಅಂತ ಹೇಳಿ ನಾನು ಫಸ್ಟು ಬಟ್ಟೆಗಳನ್ನ ಮೆಷಿನ್ಗೆ ಹಾಕ್ಬಿಟ್ಟು ಆಮೇಲೆ ತಿಂಡಿ ಮಾಡೋಣ ಅಂತ ಹೇಳಿ ಫಸ್ಟು ನಾನು ಇಲ್ಲಿ ಬಟ್ಟೆಗಳನ್ನ ಹಾಕೊತಾ ಇದ್ದೀನಿ ಬೆಡ್ ಸ್ಪ್ರೆಡ್ಡು ಮತ್ತು ಸೋಫಾ ಕವರ್ ಎಲ್ಲನೂ ಕೂಡ ಇನ್ನೊಂದು ಸರಿಗೆ ಹಾಕ್ಬಿಡೋಣ ಅಂತ ಹೇಳಿ ಫಸ್ಟು ಮಾಮೂಲಿ ನಮ್ಮ ಬಟ್ಟೆಗಳೆಲ್ಲ ಇತ್ತಲ್ಲ ಅದನ್ನು ಹಾಕೋಣ ಅಂತ ಹೇಳಿ ಹಾಕ್ತಾ ಇದ್ದೀನಿ ಇವಾಗ ಹಂಗಾಗಿ ಬೇಗ ಹಾಕ್ಬಿಟ್ರೆ ಸಂಜೆ ಮೇಲೆ ಇನ್ನೊಂದು ಜೊತೆ ಹಾಕಿದ್ರೆ ಇನ್ನೊಂದು ಲೋಡ್ ಹಾಕಿದರೆ ನೈಟ್ ಪೂರ್ತಿ ಒಣಗ್ತವೆ ಅಂತ ಹೇಳಿ ಇವಾಗಲೇ ಹಾಕ್ಬಿಟ್ರೆ ಒಳ್ಳೆಯದು ಅಂತ ಹೇಳಿ ಬಿಸಿಲು ಕೂಡ ಇರೋದಿಲ್ಲ ಹೋಗೋದು ಬರೋದು ಒಂದು ಐದು ನಿಮಿಷ ಇದ್ರೆ ಇನ್ನೊಂದು ಐದು ನಿಮಿಷ ಇರೋದೆಲ್ಲ ಮೋಡ ಮುಚ್ಕೊಳ್ಳೋದು ಈ ತರ ಎಲ್ಲ ಆಗ್ತಾ ಇರತ್ತೆ ಬಟ್ ಎಲ್ಲ ಮೆಷಿನ್ಗೆ ಹಾಕ್ಬಿಟ್ಟು ನಾನು ಇಲ್ಲಿ ಸರಿ ಪಾಸ್ತಾ ಮಾಡೋಣ ಅಂತ ಹೇಳಿದ್ನಲ್ಲ ಅದನ್ನೇ ಮಾಡ್ತಾ ಇದ್ದೀನಿ ಇಲ್ಲಿ ಚೆನ್ನಾಗಿರುತ್ತೆ ವೈಟ್ ಸಾಸ್ ಪಾಸ್ತಾ ಅಂತೂ ನನಗಂತೂ ತುಂಬಾ ಇಷ್ಟ ಆಗಿಬಿಟ್ಟಿದೆ ಇನ್ನೇನು ಹೆಂಗಿದ್ರು ಆನಂದ ಇಲ್ವಲ್ಲ ನಾನು ಮತ್ತೆ ಯಕ್ಷಿತ್ ಇಬ್ಬರೇ ಇರೋದಲ್ವ ಇದನ್ನೇ ಹಾಕೋ ಇದನ್ನೇ ಹಾಕ್ಬಿಟ್ಟು ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಆನಂದ ಆಗಿದ್ರೆ ಇದಾ ಅಂತ ಹೇಳಿ ಮೂಗ್ ಮುರಿಯೋರು ಅವ್ರಿಗೆ ಯಾವಾಗಲಾದರೂ ಒನ್ ಟೈಮ್ ಕೊಟ್ರೆ ಇಷ್ಟ ಆಗುತ್ತೆ ಬ್ರೇಕ್ಫಾಸ್ಟಿಗೆ ಈ ತರ ಎಲ್ಲ ಕೊಟ್ರೆ ಇಷ್ಟ ಆಗಲ್ಲ ಹಂಗಾಗಿ ಅವ್ರು ಹೆಂಗಿದ್ರು ಇಲ್ಲ ಅಂತ ಹೇಳಿ ನಾನೇ ಇದನ್ನೇ ಮಾಡ್ಕೊತಾ ಇದ್ದೀನಿ ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬಂದಿತ್ತು ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನನಗೆ ರೆಸಿಪಿನ ನಾನು ಮಿನಿ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸರಿ ಚೆಕ್ ಮಾಡಿ ಸಕ್ಕತ್ತಾಗಿತ್ತು ಮಾತ್ರ ಟೇಸ್ಟ್ ಲಾಸ್ಟ್ ಟೈಮ್ ಮಾಡಿದ್ದಕ್ಕಿಂತ ಈ ಟೈಮ್ ತುಂಬಾ ಚೆನ್ನಾಗಿತ್ತು ವಿಡಿಯೋ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಮಿನಿ ವ್ಲಾಗಲ್ಲಿ ರೆಸಿಪಿನ ಶೇರ್ ಮಾಡಿದ್ದೀನಿ ಚೆಕ್ ಮಾಡಿ ಇನ್ನು ಬಟ್ಟೆಗಳನ್ನ ಅವಾಗಲೇ ಮೆಷಿನ್ಗೆ ಹಾಕಿದ್ನಲ್ಲ ಸರಿ ಒಣಗಾಕ್ಬಿಡಣ ಅಂತ ಹೇಳಿ ಒಣಗಾಕ್ತಾ ಇದ್ದೀನಿ ಯಕ್ಷಿತ್ ಇನ್ನೂ ಮಲಗಿರಲಿಲ್ಲ ಅವನು ಕೆಲವೊಂದು ಟೈಮ್ ಮೂರು ಚೆನ್ನಾಗಿದ್ರೆ ಅವನಿಗೆ ಎತ್ಕೊ ಬಂದು ತಾನೆ ಮಿಷಿನಿಂದ ಬಟ್ಟೆಗಳನ್ನೆಲ್ಲನೂ ಕೂಡ ಅದೇ ಥರ ಕೂಗಿ ಹೇಳ್ತಾ ಇದ್ದೆ ಎತ್ಕೊಂಡು ಬಾ ಎತ್ಕೊಂಡು ಬಾ ಅಂತ ಹೇಳಿ ಒಂದೊಂದೇ ಬಟ್ಟೆಗಳನ್ನ ಎತ್ಕೊಂಡು ಬರ್ತಾ ಇದ್ದ ಬಟ್ಟೆಗಳೆಲ್ಲ ಮಿಷಿನ್ಗೆ ಹಾಕಿದ್ಮೇಲೆ ಎಲ್ಲಾನು ಒಣಗಾಕಿದ್ದೀನಿ ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡೋದನ್ನೋದೇ ಗೊತ್ತಾಗ್ತಾ ಇಲ್ಲ ಅದಕ್ಕಿಂತ ಮುಂಚೆ ಸ್ವಲ್ಪ ಮನೆ ಎಲ್ಲ ಕ್ಲೀನ್ ಮಾಡೋದೇ ಇದೆ ಅಡುಗೆ ಮನೆ ಕ್ಲೀನ್ ಮಾಡಬೇಕು ಎಲ್ಲಾನು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಯೋಚನೆ ಮಾಡ್ತೀನಿ ಏನು ಮಾಡೋದು ಅಂತ ಇಲ್ಲಿ ನೋಡಿ ಎಕ್ಸಿತು ಟಿ ವಿ ನೋಡ್ತಾ ಕುಂತಿದ್ದಾನೆ ತಿರುಗಿ ತಿರುಗಿ ನೋಡ್ತಾ ಆನಂದ್ ಫೋನ್ ಮಾಡಿದ್ರು ಹೋದ್ಮೇಲೆ ಅಪ್ಪಂಗೆ ಇವಾಗ ಸ್ವಲ್ಪ ಜ್ವರ ಕಡಿಮೆ ಆಗಿದೆ ಅಂತೆ ಬಟ್ ತುಂಬ ಸುಸ್ತಿದೆಯಂತೆ ಜ್ವರ ಜಾಸ್ತಿ ಆಗಿಬಿಟ್ಟೆ ನೆನೆ ಅಡ್ಮಿಟ್ ಮಾಡಿದಿತ್ತಲ್ಲ ಟ್ರಿಪ್ಸ್ ಎಲ್ಲ ಹಾಕಿದಾರಂತೆ ಇವಾಗ ಸ್ವಲ್ಪ ಪರವಾಗಿಲ್ಲ ಕಡಿಮೆ ಆಗಿದೆ ನಾವು ಒಪ್ಪನೇ ಮಾತಾಡಿದ್ರು ಕಡಿಮೆ ಆಗಿದೆ ಇದು ಸುಸ್ತಿದೆ ಅವ್ರಿಗೆ ಯಾವಾಗ್ಲೂ ಅಷ್ಟೇ ಜ್ವರ ಕಡಿಮೆ ಆದ್ರೂ ಆಮೇಲೆ ಏನಾದರೂ ಬಾಡಿ ಪೇಯ್ನ್ ಬಂದ್ರೂ ಅಷ್ಟೇ ಸುಸ್ತು ಬಾಡಿ ಪೇಯ್ನ್ ಕಡಿಮೆ ಆಗಿ ಜ್ವರ ಕಡಿಮೆ ಆದ್ರೂ ಸುಸ್ತೇ ಜಾಸ್ತಿ ಇರುತ್ತೆ ಅವ್ರಿಗೆ ಏಜ್ ಆಯ್ತಲ್ವ ತಡ್ಕೊಳ್ಳೋ ಶಕ್ತಿ ಇರಲ್ವಲ್ಲ ಹಂಗಾಗಲೂ ಆ ಥರ ಆಗುತ್ತೆ ಸೊ ಹಿಂಗೆ ಒಂದೊಂದೇ ಕೆಲಸ ಮುಗಿಸ್ಕೊಂತ ಇದನ್ನು ಅಯ್ಯಪ್ಪ ಯಾಕೆ ಹ್ಞೂ ಮತ್ತು ಇವಾಗೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ್ಮ ಅಷ್ಟರಲ್ಲಿ ಯಕ್ಷಿತ್ ಕೂಡ ಮಲ್ಕೊಂಡ ಸರಿ ನಾನು ನನ್ನ ಕೆಲ್ಸಗಳನ್ನೆಲ್ಲಾನು ಕೂಡ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಯಕ್ಷಿತ್ ಮಲಗಿಸ್ಬಿಟ್ಟು ಮಲ್ಗಿಸ್ಬಿಟ್ಟು ಬಂದೆ ಕಿಚನ್ ಎಲ್ಲನೂ ಕೂಡ ನೀಟಾಗಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ದೆ ಅದಾಗಿದ್ಮೇಲೆ ಹಾಲ್ನು ಕೂಡ ಕ್ಲೀನ್ ಮಾಡ್ಕೊಬಿಡೋಣ ಅದಕ್ಕಿಂತ ಮುಂಚೆ ಅವನಿಗೆ ಏನಾದ್ರು ರೈಸಿಗೆ ಇಟ್ಬಿಡೋಣ ಅಂತ ಹೇಳಿ ನಾನಿಲ್ಲಿ ರೈಸಿಗೆ ಇಡ್ತಾ ಇದ್ದೀನಿ ನಾನು ಕೆಲವೊಂದು ಟೈಮ್ ರೈಸ್ ಜೊತೆಗೆ ಯಕ್ಷಿತಿಗೆ ಆದ್ರೆ ಬೇಳೆ ಮತ್ತೆ ಹೆಸರು ಬೇಳೆ ಎರಡನ್ನೂ ಕೂಡ ಹಾಕ್ತೀನಿ ತೊಗರಿ ಮತ್ತು ಮತ್ತೆ ಬೇಳೆ ಎರಡೂ ಸ್ವಲ್ಪ ಹಾಕ್ಬಿಟ್ಟು ರೈಸ್ ಜೊತೆ ಕೂಗಿಸ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಏನಾದರೂ ಹಾಕ್ಬಿಟ್ಟು ತಿನ್ಸಿದ್ರೆ ತಿನ್ಕೊಬಿಡ್ತೇನೆ ನಂಗಂತೂ ತಿನ್ನಂಗೇ ಇರಲಿಲ್ಲ ಪಾಸ್ತಾ ತಿಂದಿದ್ನಲ್ಲ ಜೊತೆಗೆ ಪಪಾಯ ಎಲ್ಲ ತಿಂದಿದ್ನಲ್ಲ ಜಾಸ್ತಿ ಎನ್ನಿಸ್ತಾ ಇತ್ತು ಅದ್ರ ಜೊತೆಗೆ ಮೊಟ್ಟೆನೂ ಕೂಡ ಹಾಕ್ಬಿಟ್ಟು ಇತ್ತು ಮೊಟ್ಟೆ ಮತ್ತೆ ರೈಸಿಗೆ ಎರಡಕ್ಕೂ ಕೂಡ ಇಟ್ಬಿಟ್ಟು ನಾನಿಲ್ಲಿ ಸೋಫಾ ಕವರ್ ಎಲ್ಲನೂ ಕೂಡ ಒದ್ರುಕೊಂಡು ಕಸ ಹೊಡ್ಕೊಬಿಡೋಣ ಅಂತ ಹೇಳಿ ಹೊಡ್ಕೊತಾ ಇದ್ದೀನಿ ಮನೇಲಿ ಏನಾದರೂ ಮಕ್ಕಳಿತ್ತು ಅಂತಂದ್ರೆ ನಿಜವಾಗ್ಲೂ ಎಷ್ಟು ಕಿ ಕ್ಲೀನ್ ಮಾಡಿದ್ರು ಕೂಡ ಸಾಕಾಗಲ್ಲ ಅಷ್ಟು ಗಲೀಜಾಗ್ತಾನೆ ಇರುತ್ತೆ ಮನೆಯಂತೂ ನಮ್ಮಂತೂ ಕೇಳಲೇಬೇಡಿ ಸಿಕ್ಕೋ ಒಟ್ಟೆ ಆಗುತ್ತೆ ಏನೇನು ಎಲ್ಲೆಲ್ಲಿ ತೆಗೆದು ಇಟ್ಟಿರ್ತಾನೋ ಗೊತ್ತಿಲ್ಲ ಅದಾಗಿದ್ಮೇಲೆ ಮತ್ತೆ ನಾನಿಲ್ಲಿ ಇಕ್ಷಿತ್ಗೆ ಊಟ ಎಲ್ಲ ಮಾಡಿಸಿ ನಾನು ಕೂಡ ಆರಾಮಾಗಿ ಕುಂತಿದ್ದೆ ಸಂಜೆ ಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ಹಾ ಊರಿಂದ ರಾಗಿ ತೊಗೊಂಡು ಬಂದಿದ್ದಾರೆ ಅದ್ರ ಜೊತೆಗೆ ಸ್ವಲ್ಪ ಕಾಯಿನೂ ಕೂಡ ತಗೊಂಡು ಬಂದಿದ್ದಾರೆ ಇನ್ನು ನಮ್ಮದು ಮದುವೆ ಆಲ್ಬಮ್ ಬಂದು ಊರಲ್ಲೇ ಇತ್ತು ಮದುವೆ ಅದು ಒಂದು ಆರು ತಿಂಗಳಿಗೇನೋ ತೊಗೊಂಡೋಗಿದ್ದು ಅನ್ಸುತ್ತೆ ನಾವು ಅಪ್ಪ ನಾವು ಕೂಡ ಮರ್ತೋಗಿದ್ವಿ ಇವನ್ ಆನಂದ್ ಇಬ್ರು ಕೂಡ ಮರ್ತೋಗಿದ್ವಿ ಊರಲ್ಲಿ ಅನ್ನೋದನ್ನೇ ಆಮೇಲೆ ಇವತ್ತು ನಾನು ನೆನ್ಪು ಮಾಡಿ ಹೇಳ್ದೆ ಬರಬೇಕಾದ್ರೆ ತಗೊಂಡ್ ಬನ್ನಿ ಅಂತ ಹೇಳಿ ತಗೊಂಡ್ ಬಂದಿದ್ರು ಅದೊಂಥರ ಬೀರೂನಲ್ಲಿ ಇಟ್ಬಿಟ್ಟಿದ್ರಂತೆ ನಮ್ಮಮ್ಮ ಒಂಥರ ಸ್ಮೆಲ್ ಬರ್ತಾ ಇತ್ತು ಹಾಗೆ ಎತ್ತಿಡಕ್ಕಿಂತ ಮುಂಚೆನೆ ಇಬ್ರು ಒಂದೊಂದ್ಸರಿ ನೋಡ್ಕೊಬಿಡೋಣ ಅಂತ ಹೇಳಿ ನಾನು ನೋಡ್ಬಿಟ್ಟು ಆನಂದಕ್ಕೆ ಕೊಟ್ಟೆ ಅವರು ಕೂಡ ನೋಡ್ತಾ ಕುಂತಿದ್ರು ಸುಮ್ಮನೆ ಹಾಗೆ ಯಕ್ಷಿತಿಗೆ ಕೇಳ್ತಾ ಇದ್ವಿ ಎಲ್ಲಿದೆ ನೀನು ಫೋಟೋ ಎಲ್ಲಿದೆ ತೋರಿಸು ಅಂತ ಹೇಳಿ ಅವನಂತೂ ಒಂದೊಂದೇ ಪೇಜ್ ಎಳಿ ಎಳೆದು ಎಳೆದು ನೋಡ್ತಾ ಇದ್ದ ಇನ್ನು ನಮ್ಮ ಮದುವೆ ಆಲ್ಬಮ್ಗೆ ಬಂದು ನಮ್ಮ ಪ್ರೀ ವೆಡ್ಡಿಂಗ್ದು ಫೋಟೋ ಕೂಡ ಹ್ಯಾಡ್ ಮಾಡಿದೀವಿ ಅದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಈ ತರ ಫೋಟೋಸ್ಗಳನ್ನ ಕೂಡ ಹ್ಯಾಡ್ ಮಾಡಿದೀವಿ ಸ್ಪಾರ್ಕಲ್ ಥರ ಎಲ್ಲ ಮಾಡಿಸ್ಬಿಟ್ಟು ಮಾಡಿಸಿದ್ದೀವಿ ತುಂಬಾ ಚೆನ್ನಾಗಿದೆ ಆಲ್ಬಮ್ ಮಾತ್ರ ನಮ್ಮದು ಅದಾಗಿದ್ಮೇಲೆ ಆನಂದ್ ಕಾಫಿ ಗಿಡ ಅಂತ ಹೇಳಿದ್ರು ಕಾಫಿ ಗಿಡ್ತಾ ಇದ್ದೀನಿ ಇನ್ನು ಇವತ್ತು ಅಷ್ಟೇ ಆನಂದ್ ಗಿಣ್ಣು ತಗೊಂಡು ಬರದೆ ಬಂದಿದಾರೆ ನನಗಂತೂ ಎಷ್ಟು ಅಷ್ಟು ಸಿಟ್ಟು ಬರ್ತಾಯಿತ್ತು ಅಂತಂದರೆ ಆದರೂ ಹೋಗಲಿ ಬಿಡು ಅಂತ ಅಂದ್ಬಿಟ್ಟು ಕಂಟ್ರೋಲ್ ಮಾಡಿಕೊಂಡು ಸುಮ್ಮನೆ ಆಗ್ಬಿಟ್ಟೆ ಅಮ್ಮ ಅಂದ್ರಂತೆ ಐದು ಗಂಟೆಗೆ ಕರೆದ್ಬಿಟ್ಟು ಕೊಡ್ತೀನಿ ತಗೊಂಡು ಹೋಗುವಂತೆ ಇರುವಂಥ ಅಷ್ಟೊತ್ತಿ ಅಷ್ಟೊತನಕ ಇರೋಕ್ಕಾಗತ್ತೆ ಜೊತೆಗೆ ತುಂಬ ಗಾಳಿ ಬೀಸ್ತಾ ಇತ್ತು ಮತ್ತೆ ಮಳೆ ಬರೋ ಥರನೂ ಇತ್ತು ಹಾಗಾಗಿ ಆನಂದ್ ಬೇಗ ಓರ್ಟು ಬಂದ್ಬಿಟ್ಟಿದ್ರು ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಕೂಡ ಸುಮ್ಮನೆ ಇದೆ ನಮ್ಮ ಮನೇಲಿ ಮಾಡೋ ಅದೃಷ್ಟ ಇಲ್ವೇನೋ ನೋಡೋಣ ಮುಂದಿನವ್ರು ಚೆನ್ನಾದರೂ ಆಗುತ್ತೇನೋ ಅನ್ಕೊಂಡು ನಾನೇ ಸುಮ್ಮನೆ ಇದೆ ಆಮೇಲೆ ಅದಾಗಿದ್ದ ಮೇಲೆ ಇಲ್ಲಿ ಯಕ್ಷಿತ್ನ ಆಟಾಡಿಸ್ತಾ ಇದ್ವಿ ನಾನು ಮತ್ತೆ ಆನಂದ್ ಇಬ್ರುನು ಕೂಡ ಅವನಿಗಂತೂ ಈ ತರ ಎಂಟರ್ಟೈನ್ಮೆಂಟ್ ಸಿಕ್ಕಿದ್ರಂತೂ ಫುಲ್ ಖುಷಿ ಆಗ್ಬಿಡ್ತಾನೆ ಅವನು ಆನಂದ್ ಬೇಗನೆ ಬಂದಿದ್ರಲ್ಲ ನಾನು ಮಧ್ಯಾಹ್ನ ಕೂಡ ಅಡುಗೆ ಮಾಡಿರಲಿಲ್ಲ ಏನಾದರೂ ತಿನ್ನಕಿದ್ಯಾ ಅಂತ ಹೇಳಿ ಹುಡುಕ್ತಾ ಇದ್ರು ನಾನು ಏನೋ ಗೊತ್ತಿಲ್ಲ ಹಿಂದಿನ ದಿನ ಎಳ್ಳುಂಡೆ ಅನ್ನಿಸ್ತಾ ಇತ್ತು ಮಾಡಿದ್ದೆ ಆಮೇಲೆ ಕೊಟ್ಟೆ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಮಾಮೂಲಿ ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಜೊತೆಗೆ ಕಾಯಿ ತುರಿ ಮತ್ತು ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ ಎಳ್ಳನ್ನ ಹುರಿದ್ಬಿಟ್ಟು ಆ ಥರ ಇಷ್ಟ ಆಗಲ್ಲ ನನಗೆ ಜಸ್ಟ್ ಅದಕ್ಕೆ ಉರಿದೇನೆ ಎಳ್ಳನ್ನ ರುಬ್ಕೊಂಡು ಅಂದರೆ ತರತರಿಯಾಗಿ ರುಬ್ಕೊಂಡು ಅದಕ್ಕೆ ಜಸ್ಟ್ ಬೆಲ್ಲನ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ತಾರಲ್ಲ ಆ ಥರದ್ದು ಎಳ್ಳುಂಡೆ ನನಗೆ ತುಂಬಾ ಇಷ್ಟ ಇನ್ನು ಯಕ್ಷಿತು ನಾನು ಸ್ವಲ್ಪ ಚಾರ್ಜ್ ಹಾಕಬೇಕಾಗಿತ್ತು ಮೊಬೈಲ್ನ ಅಂದರೆ ಪಿಜ್ಜಾ ಆರ್ಡರ್ ಮಾಡಿದ್ದೆ ಅವ್ರು ಕಾಲ್ ಮಾಡ್ತಾರೆ ಮೊಬೈಲ್ ಸ್ವಿಚ್ ಆಫ್ ಆಗಿಬಿಡುತ್ತೆ ಅಂತ ಹೇಳಿ ನಾನು ಚಾರ್ಜ್ ಹಾಕೋಕ್ಕೆ ಅಂತ ಹೋದೆ ಬರೋ ಅಷ್ಟರಲ್ಲಿ ನೋಡಿದ್ರೆ ಎಣ್ಣೆ ಪ್ಯಾಕೆಟ್ ತೊಗೊಂಡು ಎಣ್ಣೆ ಎಲ್ಲ ಚೆಲ್ಬಿಟ್ಟಿದ್ದಾನೆ ಬಾಟಲ್ ಆವಾಗ ಸಂಜೆನಲ್ಲಿ ತೊಳೆದಿಟ್ಟಿದ್ದೆ ಹಾಕೋಣ ಅಂತ ಇದ್ದೆ ಅಷ್ಟರಲ್ಲಿ ನೋಡಿದ್ರೆ ಚೆಲ್ಬಿಟ್ಟಿದ್ದಾನೆ ಈ ಥರ ಏನಾದರೂ ಎಣ್ಣೆ ಚೆಲ್ದಾಗ ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು ಯಾವುದೇ ಸೋಪ್ ಆಗಿ ವಾಶ್ ಮಾಡ್ಬೇಕು ಅನ್ನೋ ಚಿಂತೆ ಇರಲ್ಲ ಯಾವ ರೀತಿನಪ್ಪ ಅಂತಂದ್ರೆ ಮಾಮೂಲಿ ಎಣ್ಣೆ ಎಲ್ಲಾ ನಾನು ಇದ್ರ ಮೇಲೆ ಸೆಲ್ಫ್ ಮೇಲೆ ಹಾಕಿದ್ದಲ್ಲ ಮೇಲೆಲ್ಲ ತೆಗ್ದ್ಬಿಟ್ಟೆ ಎಣ್ಣೆನ ತೆಗ್ದ ಅದು ಮಾಮೂಲಿ ಎಣ್ಣೆ ಜಿಡ್ಡು ಇರುತ್ತಲ್ವ ಅದ್ರ ಮೇಲೆ ನಾನು ಸ್ವಲ್ಪ ರಾಗಿ ಹಿಟ್ಲನ್ನು ಹಾಕ್ಕೊಂಡು ಒರೆಸ್ಕೊಂಡ್ರೆ ಒಂದು ಸ್ವಲ್ಪನು ಜಿಡ್ಡಿರಲ್ಲ ನೋಡ್ತಾ ಇರ್ಬೋದು ನೀವು ಯಾವ ಥರ ಕ್ಲೀನ್ ಆಗಿದೆ ಅಂದ್ಬಿಟ್ಟು ಮತ್ತೆ ನಾನೇನು ಅದನ್ನು ಬೇರೆ ಲಿಕ್ವಿಡ್ ಹಾಕಿ ಏನೂ ಹೋಗಲಿಲ್ಲ ಅದೇ ಥರನೇ ಮಾಮೂಲಿ ಒಂದು ಉದ್ದೆ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಂಡೆ ಚೆನ್ನಾಗಿ ಕ್ಲೀನ್ ಆಯಿತು ಈ ಥರ ಒರೆಸ್ಕೋಬೋದು ಏನಾದರೂ ಎಣ್ಣೆ ಚೆಲ್ಲೋಗ್ಬಿಟ್ರೆ ರಾಗಿ ಎಸಿಟ ಹಾಕ್ಕೊಂಡು ಆರಾಮಾಗಿ ಕ್ಲೀನ್ ಮಾಡ್ಕೋಬಹುದು ಇನ್ನು ಆವಾಗಲೇ ಹೇಳಿದ್ನಲ್ಲ ಪಿಜ್ಜಾ ಆರ್ಡರ್ ಮಾಡಿದ್ವಿ ಅಂತ ಹೇಳಿ ಏನು ಏನಕ್ಕಪ್ಪ ಪಿಜ್ಜಾ ಆರ್ಡರ್ ಮಾಡಿದ್ದು ಅಂತಂದ್ರೆ ನನಗೆ ಪಾನಿಪುರಿ ತಿನ್ಬೇಕಂತ ಅನಿಸ್ತಾ ಇತ್ತು ಆನಂದ್ ಬೇಕಂದ್ರೆ ಇನ್ನೊಂದ್ ದಿನ ಯಾವತ್ತಾದ್ರೂ ನಾಳೆ ಬೇಕಂದ್ರೆ ಆರ್ಡರ್ ಮಾಡ್ಕೊಳ್ಳುವಂತೆ ಪಾನಿಪುರಿನಾ ಇವತ್ತು ಪಿಜ್ಜಾ ಆರ್ಡರ್ ಅಂತ ಹೇಳಿದ್ರು ಏನಕ್ಕಪ್ಪ ಅಂತಂದ್ರೆ ಇನ್ನು ಹನ್ನೆರಡು ದಿನ ನಾವು ವೆಜ್ ತಿನ್ನಂಗಿಲ್ಲ ಊರಲ್ಲಿ ಹಬ್ಬ ಇರೋದ್ರಿಂದ ಈ ಒಂದು ಟೈಮ್ ಅಲ್ಲಿ ನಾವು ಫುಲ್ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೀವಿ ಯಾವುದೇ ತರದ ವೆಜ್ ತಿನ್ನಲ್ಲ ಹಾಗಾಗಿ ಆನಂದ್ ಪಿಜ್ಜಾ ಆರ್ಡರ್ ಮಾಡು ಅಂತ ಹೇಳಿದ್ರು ಆರ್ಡರ್ ಮಾಡಿದ್ವಿ ಅದನ್ನ ತಿನ್ಬಿಟ್ಟು ಅದಾಗಿದ್ಮೇಲೆ ಮನೆಯಲ್ಲಿ ಮೊಟ್ಟೆಗಳನ್ನ ಇಟ್ಟು ೆ ನಾನು ಮತ್ತೆ ಇನ್ನೂ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ ಸುಮಾರು ಒಂದು ಹನ್ನೊಂದು ಮೊಟ್ಟೆ ಏನೋ ಇತ್ತು ಹಾಗಾಗಿ ಆನಂದ್ ನಾನೇ ಆಮ್ಲೆಟ್ ಹಾಕ್ಕೊತೀನಿ ಒಂದು ಐದು ಬೇಯಿಸು ಅಂತ ಹೇಳಿದ್ರು ಖಾಲಿ ಮಾಡು ಅಂತ ಹೇಳಿ ನಮ್ಮದು ಒಂಥರ ಎಂತ ಪಜೀತಿ ಅಂತ ಹೇಳಿದ್ರೆ ಎಲ್ ಈ ಕಡೆ ಪಿಜ್ಜಾನು ಬೇರೆ ತಿನ್ಬಿಟ್ಟಿದ್ವಾ ಈ ಕಡೆ ಮೊಟ್ಟೆನೂ ಬೇರೆ ಬೇಯಿಸೋಕೆ ಇಟ್ಟಿದ್ದೀವಿ ಮುಂದೆ ನೋಡಿ ಏನಾಗುತ್ತೆ ಅಂತ ಹೇಳಿ ಅಲ್ಲಿ ಆನಂದ್ ಮೊಟ್ಟೆ ಬೇಯಿಸ್ತಾ ಇದ್ರ ಮತ್ತೆ ಆಮ್ಲೆಟ್ ಕೂಡ ಹಾಕೊಂತೀನಿ ಅಂತ ಹೇಳ್ಬಿಟ್ಟು ಹಾಕೊಂತ ಇದ್ರು ನಾನಿಲ್ಲಿ ಇಲ್ಲಿ ಸಾಂಬಾರ್ ಪೌಡರ್ ಖಾಲಿ ಆಗ್ಬಿಟ್ಟಿತ್ತು ಸರಿ ತುಂಬಿ ಎತ್ತಿಟ್ಕೊಬಿಡೋಣ ಅಂತ ಹೇಳಿ ಎತ್ತಿಟ್ಕೊತಾ ಇದ್ದೀನಿ ಅದಕ್ಕೂ ಕೂಡ ರೇಗಾಡ್ತಾ ಇದ್ರು ಈ ಟೈಮಲ್ಲೇ ಬಂದು ನೀನು ಇದೆಲ್ಲ ಮಾಡಬೇಕಾ ಅಂತ ಹೇಳಿ ನಾನು ಸರಿ ರೇಗಾಡ್ತಾ ಇದ್ರಲ್ಲ ಅಂತನ್ಬಿಟ್ಟು ಖಾರದ ಪುಡಿ ಎಲ್ಲನೂ ತುಂಬಿಸ್ಬಿಟ್ಟು ಅಲ್ಲೇ ಇಟ್ಟಿದೆ ಎತ್ತಿಡಕ್ಕೇನು ಹೋಗಿಲ್ಲ ಇಲ್ಲ ನೋಡ್ತಾ ಇರ್ಬೋದು ನೀವು ಇನ್ನು ಇಲ್ಲಿ ಆಮ್ಲೆ ಆಮ್ಲೆಟ್ ಹಾಕೊತಾ ಇದ್ದಾರೆ ಅವರೇನೆ ಈ ಥರದ್ದೆಲ್ಲ ಚೆನ್ನಾಗಿ ಹಾಕ್ತಾರೆ ಆಮ್ಲೆಟ್ ಹಾಕೋದಾಗಿರ್ಬೋದು ಮತ್ತೆ ಎಗ್ ಇಬ್ಬುರ್ಸಿನೂ ಅಷ್ಟೇ ಜಾಸ್ತಿ ಆಯಿಲ್ ಆಗ್ತಾನೆ ಚೆನ್ನಾಗಿ ಮಾಡ್ತಾರೆ ಆನಂದ್ ಕೂಡ ಅದಾದ್ಮೇಲೆ ನಾನೇ ಹಾಕ್ತಾ ಇದ್ದೆ ಸರಿ ನಾನೇ ಹಾಕ್ತೀನಿ ಬಾ ಅಂತ ಹೇಳ್ಬಿಟ್ಟು ಆಮೇಲೆ ಅವ್ರಿಗೆ ಆಫ್ ಬಾಯ್ಲ್ ತುಂಬ ಇಷ್ಟ ಆಗುತ್ತೆ ನಾನೇ ಹಾಕೊತೀನಿ ಅಂತ ಹೇಳ್ಬಿಟ್ಟು ಅದನ್ನೇ ಹಾಕೊಂತ ಇದ್ದಾರೆ ಹಾಗೆ ಯಕ್ಷಿತ್ ಬೆಡ್ ಮೇಲೆಲ್ಲ ಸುಸ್ಸು ಮಾಡಿಬಿಟ್ಟಿದ್ದ ಸರಿ ನಾನು ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳಿ ನಾನು ಕ್ಲೀನ್ ಮಾಡೋದಕ್ಕೆ ಹೋದೆ ಅವ್ರಿಲ್ಲಿ ಆಮ್ಲೆಟ್ ನ ಹಾಕೊಂತ ಇದಾರೆ ಅವನು ಕೆಲವೊಂದು ಟೈಮ್ ಹೇಳ್ತಾನೆ ಸುಸ್ಸು ಮಾಡೋದಕ್ಕೆ ಕಕ್ಕ ಅಂತಾನೆ ಮಾ ಕಕ್ಕ ಮಾ ಕಕ್ಕ ಅಂತ ಹೇಳಿ ಕೆಲವೊಂದ್ ಟೈಮ್ ಮಾತ್ರ ಬೇಕು ಬೇಕು ಅಂತ ಹೋಗಿ ಬೆಡ್ ಮೇಲೆ ಸುಸು ಮಾಡೋದು ಈ ಥರ ಎಲ್ಲ ಮಾಡ್ತಾ ಇರ್ತಾನೆ ಇನ್ನು ಆನಂದ್ ನಮಗೂ ಕೂಡ ಆಮ್ಲೆಟ್ ಹಾಕ್ಕೊಟ್ರು ಯಕ್ಷಿತ್ಗೂ ಕೂಡ ಹಾಕ್ಕೊಟ್ರು ಅವನಿಗೂ ಕೊಡು ತಿನ್ಲಿ ಅಂತ ಹೇಳ್ಬಿಟ್ಟು ಅವನಿಗೆ ಈ ಥರದ್ದೆಲ್ಲ ಅಷ್ಟು ಇಷ್ಟ ಆಗಲ್ಲ ಜೊತೆಗೆ ಮಾಮೂಲಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ಹಾಕಿ ಮಾಡಿದ್ರೆ ಸಾಫ್ಟಾಗಿರುತ್ತಲ್ವ ಅದು ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಇದು ಸ್ವಲ್ಪ ರಫ್ ಆಗಿರುತ್ತಲ್ವ ಜಸ್ಟ್ ಇದಕ್ಕೆ ಪೆಪ್ಪರ್ ಪೌಡ್ರು ಸಾಲ್ಟು ಮತ್ತು ಏನು ರೆಡ್ ಚಿಲ್ಲಿ ಪೌಡರ್ ಇಷ್ಟೇ ಹಾಕಿ ಮಾಡಿರ್ತ ಮಾಡಿರೋದು ಹಾಗಾಗಿ ಅವನು ಅಷ್ಟೊಂದು ಏನು ತಿನ್ನೋದಕ್ಕೆ ಿಲ್ಲ ನಾನಿಲ್ಲಿ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡೋಣ ಅಂತ ಹೇಳಿಬಿಟ್ಟು ಮೊಟ್ಟೆದು ಉರಿ ಕಡಿಮೆ ಮಾಡಿಬಿಟ್ಟಿದ್ರು ಸರಿ ಜಾಸ್ತಿ ಮಾಡಿ ಉರಿನ ಬೇಗ ಬೇಯುತ್ತೆ ಅಂತ ಹೇಳಿಬಿಟ್ಟು ಹಾಗೆ ನಾನು ಕೂಡ ಆಮ್ಲೆಟ್ ಹಾಕಿದ್ರಲ್ಲ ಟೇಸ್ಟ್ ನೋಡಿಕೊಂಡು ಹೋದೆ ಹೇಳ್ತಾ ಹೇಳ್ತಾಯಿದ್ರು ಅವನಿಗೆ ಅಂತ ಇಟ್ಟಿರೋದು ನೀನು ತಿನ್ಕೊಬಿಟ್ಯಾ ಅಂತ ಹೇಳಿ ಆಮೇಲೆ ಸರಿ ಅಂತ ಹೇಳಿ ಅವನೇನು ಅಷ್ಟೊಂದು ತಿನ್ನಲ್ಲ ಅಂತ ಹೇಳಿ ಅದನ್ನೇ ತೊಗೊಂಡೋಗಿ ಕೊಟ್ಟೆ ಈ ಥರ ಹಾಕಿದರು ಆಮ್ಲೆಟ್ನ ಇನ್ನೂ ಆಮ್ಲೆಟ್ ಎಲ್ಲ ತಿಂದಿದ್ದಾದಮೇಲೆ ಆನಂದ್ ಊರಿಂದ ಬರಬೇಕಾದ್ರೆ ಸೀತಾಫಲ ಹಣ್ಣು ತೊಗೊಂಡು ಬಂದಿದ್ರಂತೆ ಗಾಡಿ ಟಿಕ್ಕಿಲೆ ಇಟ್ಬಿಟ್ಟಿದ್ರು ಆಮೇಲೆ ತೊಗೊಂಡು ಬಂದಿದ್ರು ಅದನ್ನು ಕೂಡ ಕಾಯಾಗಿತ್ತು ಪೂರ್ತಿಯಾಗಿ ಇದನ್ನು ರಾಗಿ ಒಳಗಡೆ ಹಾಕಿಟ್ರೆ ಬೇಗ ಹಣ್ಣಾಗುತ್ತೆ ಈ ಥರದ ಹಣ್ಣೆಲ್ಲ ಇಷ್ಟ ಆಗುತ್ತೆ ಅವರಿಗೆ ಆನಂದ್ಗೇನೆ ಹಂಗಾಗಿ ರಾಮನಗರದ ಹತ್ರ ಬರಬೇಕಾದ್ರೆ ತೊಗೊಂಡು ಬಂದಿದೆ ಅಂತ ಹೇಳಿದರು ಇನ್ನೂ ನೋಡಿ ಆನಂದು ಫಸ್ಟು ಆರ್ಡ್ರ್ ಮಾಡಿಬಿಟ್ಟಿದ್ದಾರೆ ಆಮೇಲೆ ನನಗೆ ಕಾಲ್ ಮಾಡಿದ್ದಾರೆ ಈ ಥರ ಆರ್ಡ್ರ್ ಮಾಡಿದ್ದೀನಿ ಅಂತ ಹೇಳಿ ಇಬ್ರಿಗೂ ಕೂಡ ತಿನ್ನಂಗಿರಲಿಲ್ಲ ಅಂತಂದರೆ ಪಿಜ್ಜಾ ತಿಂದಿದ್ವಿ ಅದಾಗಿದ್ಮೇಲೆ ಮೊಟ್ಟೆ ತಿಂದಿದ್ವಿ ಮತ್ತು ಇನ್ನೂ ಒಂದು ಐದು ಮೊಟ್ಟೆಗಳು ಎಗ್ ಕೂಡ ಇತ್ತು ನಾನು ಆಮೇಲೆ ಹೇಳ್ತಾ ಇದ್ದೆ ಏನಕ್ಕೆ ಅಷ್ಟು ಒಂದ್ ಆರ್ಡರ್ ಮಾಡಿದ್ರಿ ನಂಗಂತೂ ಊಟ ಮಾಡಂಗೆ ಇಲ್ಲ ಅಂತ ಹೇಳಿ ಇವನ್ ಆನಂದ್ ಕೂಡ ಹಂಗೆ ಹೇಳ್ತಾ ಇದ್ರು ನಂಗೂ ಕೂಡ ಊಟ ಮಾಡಂಗಿಲ್ಲ ಅಂತ ಹೇಳಿ ನಾನ್ ವೆಜ್ ಹನ್ನೆರಡು ದಿನ ತಿನ್ನಂಗಿಲ್ಲ ಅಂತ ಅಂದ್ಬಿಟ್ಟು ತಗೊಂಡ್ಬಂದು ನೋಡಿ ನಮ್ಮ ಪಜ್ಜಿ ದಿನ ಯಾವ ತರ ಆಗಿದೆ ಅಂತ ಹೇಳಿ ಇನ್ನೊಂದು ದುಡ್ಡು ಕೊಟ್ಟು ತಗೊಂಡ್ ಬಂದಿದ್ಮೇಲೆ ವೇಸ್ಟ್ ಮಾಡೋದಿಕ್ ಆಗಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ತಿಂದ್ವಿ ಒಂದು ಸ್ವಲ್ಪ ಇದ್ರಲ್ಲೇನೆ ಯಕ್ಷ ತಿನ್ನಿಸ್ದೆ ಪರೋಟನ ಆಮೇಲೆ ನಾವು ಕೂಡ ಇಬ್ರು ಅರರ್ಧನೆ ಶೇರ್ ಮಾಡ್ಕೊಂಡ್ವಿ ಅದ್ರ ಜೊತೆಗೆ ಸ್ವಲ್ಪ ಚಿಕನ್ ಡ್ರೈ ಕೂಡ ಪೆಪ್ಪರ್ ಡ್ರೈ ಕೂಡ ತೊಗೊಂಡು ಬಂದಿದ್ರು ಸ್ವಲ್ಪನೇ ತಗೊಂಡು ಬಂದಿದ್ರು ಹಂಗಾಗಿ ಸ್ವಲ್ಪ ಸ್ವಲ್ಪನೇ ಊಟ ಮಾಡ್ಕೊಂಡ್ವಿ ಇನ್ನೇನು ವೇಸ್ಟ್ ಮಾಡೋದಕ್ಕಾಗಲ್ವಲ್ಲ ಅಂತ ಹೇಳಿಬಿಟ್ಟು ನಾನ್ ವೆಜ್ ಹನ್ನೆರಡು ದಿನ ತಿನ್ನಲ್ಲ ಅಂತ ಹೇಳಿ ಎಂತ ಪಜೀತಿ ತಂದ್ಕೊಂಡ್ವಿ ನಾವಾಗಿದ್ದು ನಾವೇ ಅಂತ ಅನ್ನಿಸ್ತಾ ಇತ್ತು ಹಾಗೆ ಯಕ್ಷಿತಿಗೆ ತಿನ್ನಿಸಿದಾದ್ಮೇಲೆ ನಾವು ಕೂಡ ಊಟ ಮಾಡ್ಕೊಬಿಡೋಣ ಅಂತ ಹೇಳಿ ನಾನಿಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ ಏನಪ್ಪ ಎಗ್ ಮಸಾಲ ತೊಗೊಂಡು ಬಂದಿದ್ರು ಪರೋಟಾ ಜೊತೆಗೆ ಅದರ ಜೊತೆಗೆ ನಾನು ಎಗ್ ಚಿಕನ್ ಡ್ರೈ ತೊಗೊಂಡು ಬಂದಿರಲ್ಲ ಪೆಪ್ಪರ್ ಡ್ರೈ ಅದನ್ನು ಕೂಡ ಸರ್ವ್ ಮಾಡ್ಕೊತಾ ಇದ್ದೀನಿ ತಿನ್ನೋಣ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಒಂದು ಚಿಕನ್ ಅಂದರೆ ಬಿರಿಯಾನಿ ರೈಸ್ ತೊಗೊಂಡು ಬಂದಿದ್ರು ಅದನ್ನು ಕೂಡ ಇಬ್ರು ಸ್ವಲ್ಪ ಸ್ವಲ್ಪ ತಿಂದ್ವಿ ಜಾಸ್ತಿ ತಿನ್ನೋದಕ್ಕಾಗಲಿಲ್ಲ ನಮ್ಮ ಇವತ್ತಿನ ದಿನ ಈಗಿತ್ತು ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಇನ್ನೊಂದು ವ್ಲಾಗ್ನೊಂದಿಗೆ ಆದಷ್ಟು ಬೇಗ ನಾನು ನಿಮಗೆ ಸಿಗ್ತೀನಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ಒಂದು ವ್ಲಾಗ್ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಇನ್ನೊಂದು ವ್ಲಾಗ್ನೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ವಿತ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು ಆಲ್